ನೀನೊಂದು ಮುಗಿಯದ ಮೌನ ನಾ ಹೇಗೆ ತಲುಪಲಿ ನಿನ್ನ. ಹಲೋ 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 ಯಾರು ಇದು? ಯಾರು ಟ್ಯೂಷನ್ ಮಾಡ್ತಾರಲ್ಲ ಆ ಹುಡುಗಿನ ಮಾತಾಡೋದು? ಟ್ಯೂಷನ್ ಮಾಡ್ತಾರಲ್ಲ ಆ ಹುಡುಗಿನ ಮಾತಾಡ್ತಾ ಇರೋದು? ಹೌದು. ಎಲ್ಲಿದ್ಯಮ್ಮ ನೀನು? ನೀವ್ಯಾರು ಹೇಳ್ತೀನಿ. ಅದ್ಯಾವ್ದೋ ನಿಮ್ಮ ಟ್ಯೂಷನ್ಗೆ ಸಿಂಚನ್ ಅಂತ ಒಂದು ಹುಡುಗಿ ಬರುತ್ತಾ ಅಂಕಲ್? ಹೌದು ಅಂಕಲ್. ಸ್ವಲ್ಪ ಅವ್ರದ್ದು ಅಪ್ಪಂದ ಅವ್ರ ಅಮ್ಮಂದ ಒಂಚೂರು ನಂಬರ್ ಇದ್ರೆ ಕೊಡಮ್ಮ. ಯಾಕೆ? ಸ್ವಲ್ಪ ಒಂಚೂರು ಸನ್ಮಾನ ಮಾಡ್ಬೇಕಾಯ್ತು, ಅದಕ್ಕೆ ಅವ್ರಿಗೆ ಕರ್ಸ್ಕೊಂಡು ಒಂಚೂರು ಇದು ಮಾಡೋಕ್ಕೆ. ಹೇಳ್ತೀನಿ ನಿಮ್ಗೆಲ್ಲ ಎಲ್ಲರಿಗೂ ಹೆಂಗೈತೆ ಮೈಗೆ ಅಂತ ನಾನು ಕೇಳೋದು ಫಸ್ಟು. ನೀವ್ಯಾರು ಹೇಳ್ತೀನಿ ಎಲ್ಲನೂ ಹೇಳ್ತೀನಿ. ನಿಮ್ಗೆ ಯಾಕೋ ಎಲ್ಲ ಗ್ರಾಚಾರ ಕಮ್ಮಿ ಆಗಿರಬೇಕು. ಒಂಚೂರು ನಂಬರ್ ಕೊಡು ಅವ್ರದ್ದು, ಹುಡುಗಿಯವ್ರದ್ದು ಅಪ್ಪ ಅಮ್ಮಂದು. ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಇನ್ಯಾರ್ದೈತೆ? ಇನ್ಯಾರ್ದು ಇಲ್ಲ. ಮತ್ತೆ ಏನಕ್ಕೆ ಕೊಡಬೇಕು ಹೇಳಿದ್ರೆ ಕೊಡ್ತೀನಿ. ಓ ಹಿಂಗಾ ಬಿಡಿ, ನನಗೆ ಮನೆ ಹತ್ರ ಬಂದು ಏನು ಮಾತಾಡೋದೇನು ದೊಡ್ಡ ವಿಚಾರ ಅಲ್ಲ. ಬಂದು ನನಗೆ ಹೆಂಗೆ ಮಾಡಬೇಕು ಏನು ಮಾತಾಡಬೇಕು ಗೊತ್ತು. ಯಾರು ಕರ್ಕೊಬಂದು ಮಾಡ್ತೀನಿ. ಏನು ಅವತಾರ ಆಡ್ತಿದ್ದೀರಾ ನೀವು ಮಕ್ಕಳು ವಿಚಾರದಲ್ಲಿ? ಹಾಂ ಹಲೋ. ಹಲೋ ಹಲೋ. ಹಾ ಹೇಳಿ. ಇದೇನ್ ಗರಗಿರ ಬಡೀತಾ ಅಂತ ಫೋನ್ ಎತ್ಬಿಟ್ಟು ಸುಮ್ಮನೆ ಹಂಗೆ ಸೈಲೆಂಟ್ ಆಗಿದ್ರ? ಏನ್ ಹೇಳಿ? ಬಂದ್ರೆ ಏನಿಲ್ಲ, ಬೇವಿನ ಸೊಪ್ಪು ತಗೊಂಡ್ ಬಿಡಿಸ್ಬಿಡ್ತೀನಿ ಹಿಡ್ದಿರೋದೆಲ್ಲ. ನೀವು ಏನು ಏನ್ ಯಾರ ಹತ್ರ ಹೇಳ್ತಾ ಇದ್ರ ಅಂದ್ರೆ ನಿನ್ನ ಹತ್ರ ಹೇಳದೆ, ಫೋನ್ ಕೊಟ್ರೆ ನಿಮ್ಮ ಅಪ್ಪನ ಹತ್ರ ಹೇಳದೆ, ನೆಟ್ಟಗ್ ಮಾತಾಡೋ. ಮತ್ತೆ ನೀನೇನ್ ಯಾರ ಹತ್ರ ಮಾತಾಡ್ತೀರಾ ಅಂದ್ರ? ಏ ತಿಕ್ಲು ಲೂಜು ಮೆಂಟ್ಲು, ಸುಮ್ ಸುಮ್ನೆ ನಿಜವಾಗ್ಲು ಫೋನ್ ಮಾಡಿ ಮಾತಾಡ್ತಿರೋದು? ನಿಮ್ ಚಿಕ್ಕಪ್ಪ ಕೊಟ್ಟಿರೋದು. ನಮ್ ಚಿಕ್ಕಪ್ಪ ಯಾಕೆ ನಿಮ್ ಕೊಡ್ತಾರೆ? ನಾಯಿ ಕಚ್ಚೈತೆ ಅವ್ರಿಗೆ. ಅದಕ್ಕೆ ಏಯ್ ನೀನು ಅದನ್ನ ಫಸ್ಟ್ ತಿಳ್ಕೊಂಡು ಉದ್ದ ತೂಕುವಾಗ ಕರೆಕ್ಟ್ ಆಗಿ ಮಾತಾಡ್ಬೇಕು. ನೀನು ಯಾರ ಜೊತೆ ಮಾತಾಡ್ತಿದ್ಯ ಅಂತ ಸುಮ್ನೆ ಬಾಯಿ ಬಂದಂಗೆ ಪೇಚದಲ್ಲ, ಬರೀ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕೋದಲ್ಲ. ನೀನೇನು ನಿನ್ ಪಾಠ ಏನಿದ್ರು ಮಕ್ಳ ಹತ್ರ ಇಟ್ಕೋ, ನಮ್ಮ ಹತ್ರ ಒಪ್ಸಕ್ ಬಂದ್ರೆ ತಟ್ಬಿಡ್ತೀನಿ ಆಮೇಲೆ. ಹಲೋ ಸದ್ಯಕ್ಕೆ ನಂಬರ್ ಯಾರು ಕೊಟ್ಟಿರೋ ಕಾಲ್ ಮಾಡಿ ಕಾನ್ಫರೆನ್ಸ್ ಸೆಕ್ಷನ್ ಬನ್ನಿ. ಹಲೋ ಹಲೋ ಮಿಸ್ಟರ್ ಪ್ರವೀಣ್. ಯಾವುದು? ಆರ್ ಜೆ ಸುನಿಲ್ ಅಂತ ಈ ಕಡೆಯಿಂದ. ಹೇಳಿ ಸರ್. ಈಗ ನಿಮ್ಮ ನಾದ್ನಿಗೆ ಸೌಮ್ಯ ಅವ್ರಿಗೆ ಕಾನ್ಕಾಲ್ ಹಾಕ್ತೀರಾ? ಓಕೆ ಸರ್. ದ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯುವರ್ ಕಾಲ್ ಆನ್. ಹಲೋ. ಹಾ ಹೇಳಿ. ಏನ್ ಮಾಡ್ತಿದ್ದಪ್ಪ? ಟಿವಿ ನೋಡ್ತಿದ್ದೆ. ಹಾ ಬಿಸಿ ಬರ್ತಿತ್ತಲ್ಲ, ಆಗ್ಲೇ ಮಾಡಿದೆ. ಓ ಯಾರೋ ಮಾಡಿದ್ರು. ಏನು ನಾನು ಟ್ಯೂಷನ್ ಮಾಡ್ತೀನಲ್ಲ, ಅವ್ರ ಮಕ್ಕಳು ಅಪ್ಪ ಅಮ್ಮನ ನಂಬರ್ ಕೊಡಿ ಅಂತ. ನಾನು ಯಾಕೆ ಕೊಡ್ಲಿ ಅವ್ರ ನಂಬರ್ನ? ಯಾರಂತ ಗೊತ್ತಿಲ್ಲ. ಆಮೇಲೆ ನಮ್ಗೆ ಯಾಕೆ ಅಂದ್ಬಿಟ್ಟು ಅಂದ್ಬಿಟ್ಟು ಫೋನ್ ಮಾಡಿರೋರ್ ಕತೆ ಏನು? ಒಂದ್ ಸ್ವಲ್ಪ ಯೋಚನೆ ಮಾಡಿದಿರಾ? ಬಾಯಿ ಬಂದಾಗ ಮಾತಾಡ್ತಿರಲ್ಲ, ನಿಮ್ ಬಾಯಿ ಹುಳ ಬೀಳಲ್ವಾ? ಓಹೋಹೋ ಇಲ್ಲಿ ನೋಡಿದ್ರೆ ಇಲ್ಲಿ ಒಪ್ಪಿಸ್ತಾ ಇರೋದು ಇಲ್ಲೊಂಥರ. ಎಲ್ಲ ನಂಬರ್ ಸೇವ್ ಮಾಡ್ಕೊಂಡು ಏನ್ ಸೇವ್ ಮಾಡ್ಕೊಂಡು ನಂಬರೇ ರಿಸೀವ್ ಮಾಡೋದಾ? ಹಲೋ. ಏನ್ ಹಲೋ ಏನ್ ಬಾಬಾ ಅನ್ಬಿಟ್ರೆ ಏನ್ ಕೇಳ್ಬಾರ್ದು ಕೇಳಿ ಅಂತ ಹಂಗ ಪಟಾರ ಅಂತ ಮುಖ ಕೊಡ್ದ ಫೋನ್ ಕಟ್ ಮಾಡ್ತಿರಲ್ಲ. ಏಯ್ ನೋಡು ಪುನಃ ಬಾವಾ ಗಿವ ಅಂತಂದ್ರೆ ಮಾತಾಡಿ ಬಾ. ಸೌಮ್ಯ ಹೇಳಿ. ಬಾವನ ಅಷ್ಟೋರ ಕೂಗ್ಬೇಡ, ಆಕ್ಚುಲಿ ನಿಮ್ ಬಾವನೇ ನಿನ್ ನಂಬರ್ ಕೊಟ್ಟು ನಿನ್ ಕಾಗೆ ಆರ್ಸ ಕೇಳಿದ್ದು. ಇದು ಆರ್ ಜೆ ಸುನಿಲ್ ಅಂತ. ಬಾವಾ ಮಾತಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಬಾವಾ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.